ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರವೀಣಿ ದಾಸ್. ಇಂದು ನಾವು ದಿನನಿತ್ಯ ನಮ್ಮ ಆರೋಗ್ಯಕ್ಕಾಗಿ ಬಳಸುವ ಒಂದು ಉತ್ಪಾದನೆಯನ್ನು ಹಾಗೂ ಒಬ್ಬ ಯಶಸ್ವಿ ಉದ್ಯಮಿಯನ್ನು ಪರಿಚಯಿಸ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಂ ಡೈರೆಕ್ಟರ್ ಆದಂತಹ ಇಟಿಕೆ ರಾಜು ಅವರು. ತಾವು ಪ್ರಾಡಕ್ಟ್ ಅನ್ನ ಹೇಳ್ತಿದ್ರಿ, ಕೆಲವೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀವಿ ಹೇಗೆ ಅಂತ. ಸೊ ಏನು ಇದೆಲ್ಲ ಸ್ವಲ್ಪ ತಿಳಿಸ್ಬೋದು? ಡಿಫ್ರೆಂಟ್ ಕಲರ್ಸ್ ಇದೆ, ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್, ಕ್ಯಾನ್ ಯು ಶೋ? ಸೊ ಅದೇ, ಸೊ ಇದು ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಅಂತ, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಅಂತ, ವೈಟಮಿನ್ಸು, ಮಲ್ಟಿವಿಟಮಿನ್ನು, ಪ್ರೋಟೀನು, ಆ ಥರ ಐಟಮ್ಸ್ ಎಲ್ಲ ನಮ್ಮದು ಆಲ್ಮೋಸ್ಟ್ 20 ಐಟಮ್ ಇದೆ ಇವಾಗ. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ದು ಬಾಟ್ಲ್ಗಳಿದೆ. ಏನು ಎಕ್ಸಾಕ್ಟ್ಲಿ ಇದು ಬ್ಲೂ? ಸೊ ಈ ಬ್ಲೂ ಒನ್ ಇಸ್ ಮಲ್ಟಿವಿಟಮಿನ್ ಫಾರ್ ಮೆನ್ ಅಂತ ಹೇಳ್ತೀವಿ. ಸೊ ನಮ್ಮ ಮೆನ್ಗೆ ಸ್ಪೆಸಿಫಿಕ್ ಆಗಿ ಏನೆಲ್ಲ ವೈಟಮಿನ್ಸು, ಮಿನರಲ್ಸ್ ದಿನಾ ಬೇಕಾಗ್ತದೆ ಬಾಡಿಗೆ, ಅದು ಈ ನಮ್ಮ ಟ್ಯಾಬ್ಲೆಟಲ್ಲಿ ಸಿಗ್ತದೆ. ಓಕೆ, ಸೊ ಅದು ನನಗೆ ಭಾಳ ಇವಾಗ ಏನು ಅಂತ ಹೇಳಿದ್ರೆ, ಮೊದಲೆಲ್ಲ ಈ ಒಂದು ಲೈಫ್ ಸ್ಟೈಲ್ ಸಿಗ್ತಾರೆ ನೋಡಿ, ಆ ಲೈಫ್ ಸ್ಟೈಲಲ್ಲಿ ಇವೆಲ್ಲ ಅವ್ರು ಕೇಳ್ತಾರಲ್ಲ, ಇವಾಗೆಲ್ಲ ಬೇಕಾಗಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ಅದೇನಾಗಿದೆ ಇವಾಗ, ಇವಾಗ ಸಿಟಿ ಲೈಫಲ್ಲಿ ಬ್ಯುಸಿ ಕೆಲಸ ಮಾಡುವಾಗ ನಾವು ಊಟ ಮಾಡೋದು, ಅದರಿಂದ ನಮಗೆ ಬೇಕಾದ ಫುಲ್ ಪೋಷಣೆ ಸಿಗೋದಿಲ್ಲ. ನಮ್ಮಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆದಂತಹ ಕೆಮಿಸ್ಟ್ಗಳಿದ್ದಾರೆ. ಓಕೆ, ನಾವೇನು ಹೇಳ್ತೀವಿ, ಲ್ಯಾಬೊರೇಟ್ರಿ ಕೆಮಿಸ್ಟು, ಕ್ವಾಲಿಟಿ ಅಶ್ಯೂರೆನ್ಸ್ ಕೆಮಿಸ್ಟು ಅಂತೇಳಿ ಸಾಕಷ್ಟು ಒಂದು 7-8 ಮಂದಿ ಸ್ಟಾಫ್ ಇದ್ದಾರೆ ನಮ್ಮ. ಓಕೆ, ಓಕೆ, ಬೇರೆ ಬೇರೆ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಇದನ್ನೆಲ್ಲ ಓವರ್ಆಲ್ ನೋಡ್ಕೊಳ್ಳೋಕೆ ಶಿ ಈಸ್ ದೀಪಿಕಾ, ನನ್ನ ಡಾಟರ್. ವೆಲ್ಕಮ್. ಇದನ್ನು ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಬೇಕಾದ್ದು ಅವರು ನೋಡ್ಕೊಳ್ತಾ ಇದ್ದಾರೆ. ಭಾಳ ಖುಷಿಯಾಗಿದ್ದ ವಿಷಯ ಏನು ಅಂತ ಹೇಳಿದ್ರೆ, ದ ಹೋಲ್ ಫ್ಯಾಮಿಲಿ, ಏನು ತಮ್ಮ ಬ್ರದರ್ ಇರ್ಬೋದು, ಫಾದರು, ಮತ್ತೆ ತಮ್ಮ ಆಂಟಿಯವರು ಏನಿದ್ದಾರೆ, ಸೊ ಅವರು ಎಲ್ಲರೂ ಇನ್ವಾಲ್ವ್ ಆಗಿ ಈ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಭಾಳ ಯೂನಿಟಿಯಾಗಿ ಕೆಲಸ ನಡೀತಾ ಇದೆ, ಭಾಳ ಖುಷಿ ಆಗ್ತದೆ. ಹಾಗೆ ತಮ್ಮ ಫಾದರ್ ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೇಳ್ತಾ ಇದ್ರು, ಇದು ಭಾಳ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಫಾರ್ಮಸ್ಯೂಟಿಕಲ್ಸಲ್ಲಿ. ಸೊ ಏನೆಲ್ಲ ಇಲ್ಲಿ ಆಕ್ಟಿವಿಟಿ ನಡೆಯುತ್ತೆ, ಮತ್ತು ಯಾವ ರೀತಿ ತಾವು ದಿನಚರಿ ಮಾಡ್ತೀರಿ, ಮತ್ತು ಸ್ವಲ್ಪ ನಮಗೆ ವೀಕ್ಷಕ ತಿಳಿಸ್ಬೋದಾ? ಸೊ ಇದು ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ ಅಂತ. ಓಕೆ, ಸೊ ಈಗ ನಾವು ಒಂದು ಮೆಡಿಸಿನ್ ಏನು ತಗೊಳ್ತಾರಲ್ಲ ಪೇಷಂಟ್ಸ್, ಸೊ ಆ ಮೆಡಿಸಿನ್ದು ಕ್ವಾಲಿಟಿ ಪರ್ಫೆಕ್ಟ್ ಇದೆಯಾ ಇಲ್ವಾ ಅಂತ, ಕ್ವಾಲಿಟಿನ ಅಶ್ಯೂರ್ ಮಾಡೋಕ್ಕೆ ದೇರ್ ಆರ್ ವೇರಿಯಸ್ ಟೆಸ್ಟಿಂಗ್ಸ್ ದಟ್ ವಿ ಡೂ. ಓಕೆ, ಸೊ ಒಂದು ರಾ ಮೆಟೀರಿಯಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಮತ್ತು ಇನ್ ಪ್ರೊಸೆಸ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಮತ್ತು ಫೈನಲ್ ಪ್ರಾಡಕ್ಟ್ದು ಟೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಈಗ ಫೈನಲ್ ಪ್ರಾಡಕ್ಟ್ದು ಕ್ವಾಲಿಟಿ ಪಕ್ಕಾ ಇದೆಯಾ ಇಲ್ವಾ ಅಂತ ಇಲ್ಲಿ ಟೆಸ್ಟ್ ಮಾಡಿಬಿಟ್ಟು ನಾವು ಕ್ವಾಲಿಟಿ ಅಶ್ಯೂರೆನ್ಸ್ ಅವ್ರಿಗೆ ತಿಳಿಸ್ತೀವಿ. ಓನ್ಲಿ ಆಫ್ಟರ್ ದಟ್ ಇಡೀ ಬ್ಯಾಚ್ ಫ್ಯಾಕ್ಟ್ರಿಯಿಂದ ಮಾರ್ಕೆಟ್ಗೆ ಹೋಗುತ್ತೆ. ಓಕೆ, ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ ಅಥವಾ ಏನು ನಿಮ್ಮ ಕಸ್ಟಮರಿಂದ ನೀವುಗಳು ಕೆಲವೆಲ್ಲ ಮಾಡಿ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಗ್ಗರ್ ಇಂಡಸ್ಟ್ರೀಸ್ಗೆಲ್ಲ ತಾವು ಕೊಡ್ತಾ ಇರ್ತೀರಿ, ಸೊ ಆ ರೀತಿಯಲ್ಲಿ ಇವೆರಡೂ ಇನ್ಸ್ಪೆಕ್ಷನ್ ಆಗುತ್ತಾ ಅಥವಾ ಕೆಲವೆಲ್ಲ ಕಸ್ಟಮರಲ್ಲೇ ಇನ್ಸ್ಪೆಕ್ಟ್ ಆಗಿ ಬರುತ್ತೆ, ಯಾವ ರೀತಿ ಇದು? ಒಂದು ಇನ್ಹೌಸ್ ಸ್ಪೆಸಿಫಿಕೇಶನ್ಸ್ ಅಂತ ಇರುತ್ತೆ, ಮತ್ತು ಅದು ಬಿಟ್ಟು ನಮ್ಮದು ಇಂಡಿಯನ್ ಫಾರ್ಮಕೋಪ್ಯ ಅಂತ ಇದೆ, ಎಕ್ಸ್ಪೋರ್ಟ್ಗಳಿಗಾಗಲಿ ಬ್ರಿಟಿಷ್ ಫಾರ್ಮಕೋಪ್ಯ ಅಂತ ಇದೆ, ಯುನೈಟೆಡ್ ಸ್ಟೇಟ್ಸ್ ಫಾರ್ಮಕೋಪ್ಯ ಅಂತಿದೆ. ಸೊ ಈ ಫಾರ್ಮಕೋಪ್ಯದಲ್ಲಿ ಬೇರೆ ಬೇರೆ ಸ್ಪೆಸಿಫಿಕೇಷನ್ಸ್ ಇರುತ್ತೆ ಫಾರ್ ಈಚ್ ಪ್ರಾಡಕ್ಟ್. ಎಲ್ಲ ಡ್ರಗ್ಸ್ಗೂ ಸ್ಪೆಸಿಫಿಕೇಷನ್ಸ್ ಲಿಸ್ಟ್ ಔಟ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ನಾವಿಲ್ಲಿ ಟೆಸ್ಟಿಂಗ್ ಮಾಡ್ತೀವಿ. ಸೊ ದೋಸ್ ಆರ್ ದ ಸ್ಟ್ಯಾಂಡರ್ಡ್ಸ್ ನಮಗೆ ಫಾಲೋ ಮಾಡೋಕ್ಕೆ, ಆ ಸ್ಟ್ಯಾಂಡರ್ಡ್ಸ್ನ ನಾವು ಫಾಲೋ ಮಾಡಿ ಮೀಟ್ ಆಗ್ತಿದೆಯಾ ಇಲ್ವಾ ಕ್ರೈಟೀರಿಯಾಗಳನ್ನ ಚೆಕ್ ಮಾಡ್ತೀವಿ. ಲೈಕ್ ಪ್ರತಿಯೊಂದು ಪ್ರಾಡಕ್ಟ್ ಏನು ತಮ್ಮದು ಮೆಡಿಸಿನ್ ಪ್ರಾಡಕ್ಟ್ಸ್ ಇದೆ ಅವಕ್ಕೆಲ್ಲ ಏನು ಬಾರ್ ಕೋಡಿಂಗ್ ಕೋಡಿಂಗ್ ಎಲ್ಲ ಇರ್ತದೆ, ಹೇಗೆ? ಹೌದು, ಸೊ ಎಲ್ಲ ಎಕ್ಸ್ಪೋರ್ಟ್ಗೆ ಯೂಶ್ವಲಿ ನಾವು ಬಾರ್ ಕೋಡಿಂಗ್ ಅಂತ ಮಾಡ್ತೀವಿ. ಸೊ ಅದು ಆ ಪ್ರಾಡಕ್ಟ್ ಫ್ಯಾಕ್ಟ್ರಿ ಬಿಟ್ಟಮೇಲೆ ಎಲ್ಲೆಲ್ಲಿ ಇರುತ್ತೆ ಅಂತ ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡ್ತೀರಿ. ಸೊ ಓಕೆ, ಸೊ ಅದೇ ರೀತಿ ಬೇರೆ ಎಲ್ಲ ಇಲ್ಲೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಕೆಲವು ಇನ್ಸ್ಟ್ರೂಮೆಂಟ್ ಬಗ್ಗೆ ನಮ್ಗೆ ಹೇಳ್ಬೋದಾ ಏನೆಲ್ಲ ಇರ್ಬೋದು ಅಂತ, ಒಂದು ಕೆಲವೆಲ್ಲ ಇನ್ಸ್ಟ್ರೂಮೆಂಟ್ಸ್? ಇದರಲ್ಲಿ ಏನ್ ತಾವು ಚೆಕ್ ಮಾಡ್ತೀರಿ? ಇದು ಮೆಲ್ಟಿಂಗ್ ಅಪ್ಯಾರಟಿಸ್, ಮೆಲ್ಟಿಂಗ್ ಪಾಯಿಂಟ್ ಚೆಕ್ ಮಾಡೋಕ್ಕೆ. ಓಕೆ, ಸೊ ಸಾಲಿಡ್ ಡೋಸೇಜ್ ಫಾರ್ಮ್ ಏನಾದ್ರು ಇದ್ರೆ ಅದ್ರದ್ದು ಒನ್ ಆಫ್ ದ ಐಡೆಂಟಿಫಿಕೇಶನ್ ಟೆಸ್ಟ್. ಈಚ್ ಡ್ರಗ್ಗೆ ಒಂದೊಂದು ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಯೂನೀಕ್ ಆಗಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ದಾಗಲಿ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಒಂದು ಸ್ಪೆಸಿಫಿಕ್ ಆಗಿರುತ್ತೆ, ಅದೇ ರೇಂಜಲ್ಲಿ ಬರ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಅದು ಮೆಲ್ಟಿಂಗ್ ಪಾಯಿಂಟ್. ಸೊ ಇದು ಡಿಸ್ಇಂಟಿಗ್ರೇಷನ್ ಟೆಸ್ಟ್ ಅಪ್ಯಾರಟಿಸ್. ಇವಾಗ ಫಾರ್ ಎಕ್ಸಾಂಪಲ್ ಟ್ಯಾಬ್ಲೆಟ್ ಇದೆ, ಅದರದ್ದು ಎಷ್ಟು ಟೈಮಲ್ಲಿ ಡಿಸ್ಇಂಟಿಗ್ರೇಟ್ ಆಗುತ್ತೆ ಟ್ಯಾಬ್ಲೆಟ್ ನಮ್ಮ ಬಾಡಿ ಒಳಗೆ, ಎಷ್ಟು ಟೈಮಲ್ಲಿ ಮೆಲ್ಟ್ ಆಗೋ ಪುಡಿ ಪುಡಿ ಆಗುತ್ತೆ, ಅದು ಎಷ್ಟು ಟೈಮ್ಗೆ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅಂತ ಅದನ್ನು ರೆಪ್ಲಿಕೇಟ್ ಮಾಡುತ್ತೆ. ಲೈಕ್ ಈಗ ಅನ್ಕೋಟೆಡ್ ಟ್ಯಾಬ್ಲೆಟ್ ಆದರೆ ಅದು ಒಂದು 15 ನಿಮಿಷ ಒಳಗೆ
ಡಿಸ್ಇಂಟಿಗ್ರೇಟ್ ಆಗ್ಬಿಡಬೇಕು. ಓಕೆ, ಸೊ ಅದನ್ನ ಇಲ್ಲಿ ಚೆಕ್ ಮಾಡೋಕ್ಕೆ ಇದು ಅಪ್ಯಾರಟಿಸ್. ಓಕೆ, ಸೊ ಕೋಟಿಂಗ್ ವಿತೌಟ್ ಕೋಟಿಂಗ್ ಕೋಟಿಂಗ್, ಸೊ ಅವೆಲ್ಲ ಯಾವ ಥರ ಸಮಯದಲ್ಲಿ ಮೆಲ್ಟ್ ಅದು ಆಮೇಲೆ ಪೌಡರ್ಸ್ ಆಗಿಬಿಟ್ಟು ಅದು ಹೋಗುತ್ತೆ ಬಾಡಿಗೆ ಸೇರುತ್ತೆ ಹಾಗೆ ಅಂತ? ಕರೆಕ್ಟ್. ಮತ್ತೆ ಇದು ಡಿಸೊಲ್ಯೂಷನ್ ಅಪ್ಯಾರಟಿಸ್ ಅಂತ. ಓಕೆ, ಇದ್ರ ಇದು ಸೇಮ್ ಈಗ ಟ್ಯಾಬ್ಲೆಟ್ ಆಗಲಿ ಕ್ಯಾಪ್ಸ್ಯೂಲ್ ಆಗಲಿ ನಮ್ಮ ಬಾಡಿ ಒಳಗೆ ಹೋಗಿ ಎಷ್ಟು ಕಂಟೆಂಟ್ ಅಬ್ಸಾರ್ಬ್ ಆಗಿದೆ ಅಂತ. ಈಗ ಪ್ಯಾರಾಸಿಟಮಾಲ್ 100% ಅಬ್ಸಾರ್ಪ್ಷನ್ ಆಗಿದೆಯೋ ಇಲ್ವೋ ಅಂತ ಅದನ್ನ ರೆಪ್ಲಿಕೇಟ್ ಮಾಡುತ್ತೆ. ಈಗ ಇಲ್ಲಿ ನಮ್ಮ ಗಟ್ಟಲ್ಲಿ ಅಥವಾ ಸ್ಟಮಕಲ್ಲಿ ಇರೋ ಮೀಡಿಯಂ ಟೆಂಪರೇಚರ್ನ ಅದು ಕಾಪಿ ಮಾಡುತ್ತೆ. ಇದು ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂತ. ಓಕೆ, ಇದು ದಿಸ್ ಇಸ್ ಒನ್ ಮೆಥಡ್ ನಾವೀಗ ಡ್ರಗ್ದು ಕಂಟೆಂಟ್ ಎಷ್ಟಿದೆ ಅಂತ ಕನ್ಫರ್ಮ್ ಮಾಡೋಕ್ಕೆ ಇದೊಂದು ಅಪ್ಯಾರಟಿಸ್. ಬೇರೆ ಬೇರೆ ಡ್ರಗ್ಸ್ಗೆ ಬೇರೆ ಬೇರೆ ಅಪ್ಯಾರಟಿಸ್ ಯೂಸ್ ಮಾಡಬೇಕಾಗುತ್ತೆ. ಈಗ ಎಚ್ ಪಿ ಎಲ್ ಸಿ ಒಂದು ಮೆಥಡು, ಮತ್ತು ಯು ವಿ ಅಂತ ಇದೆ ಅದು ಇನ್ನೊಂದು ಮೆಥಡ್. ಸೊ ಅದರಲ್ಲಿ ಕಂಟೆಂಟ್ ಆಫ್ ದ ಡ್ರಗ್ ಎಷ್ಟು ಅಂತ ಗೊತ್ತಾಗಕ್ಕೆ. ಇದರಲ್ಲಿ ಆಯುರ್ವೇದಿಕ್ ಕೆಲವೆಲ್ಲ ತಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ, ಆಮೇಲೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಕ್ಯಾಪ್ಸಲ್ ಇರುತ್ತೆ, ಟ್ಯಾಬ್ಲೆಟ್ಸ್ ಅಲ್ಲಿ ಇರುತ್ತೆ. ಸೊ ಇದು ಎಲ್ಲನೂ ಒಂದೇ ಈ ಥರ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಚೆಕ್ ಮಾಡ್ತೀರೋ ಅಥವಾ ಯಾವ ರೀತಿ ಇವೆಲ್ಲ? ಸೊ ನಾಗ ಮೆನ್ಷನ್ ಮಾಡಿದೆ ಅಲ್ಲ ದಟ್ ಫಾರ್ಮಕೋಪಿಯಾಸ್ ಇದೆ ಅಂತಲ್ಲ, ಸೊ ಅದು ಆ ಫಾರ್ಮಕೋಪಿಯಾದಲ್ಲಿ ಎವ್ರಿ ಡ್ರಗ್ಗೆ ಮೆನ್ಷನ್ ಮಾಡಿರ್ತಾರೆ ಈ ಡ್ರಗ್ಗು ನೀವು ಎಚ್ ಪಿ ಎಲ್ ಸಿ ಯೂಸ್ ಮಾಡಿಬಿಟ್ಟು ಅದ್ರದ್ದು ಕಂಟೆಂಟ್ ಹುಡುಕಿ. ಓಕೆ, ಸೊ ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ಗೆ ಹೇಗೆ ಯಾವ ಮೆಥಡ್ ಏನು ಇದಿರುತ್ತೆ ಅದನ್ನು ಚೆಕ್ ಮಾಡ್ಕೊಂಡು ಆ ಒಂದು ಪ್ರಾಡಕ್ಟ್ ಆಮೇಲೆ ಆ ಒಂದು ಮೆಡಿಸಿನ್ಸ್ಗೆ ತಾವು ತಕ್ಕನಾಗಿ ಇದು ಮಾಡ್ತಾರೆ. ಕರೆಕ್ಟ್, ಎಸ್. ಇವೆಲ್ಲ ಏನು ಮಾಡ್ತೀರಿ ಅದು? ಯು ವಿ ಅಲ್ಲೂ ಅಷ್ಟೇ, ನಾವು ಅಸೆ ಕಂಟೆಂಟ್ ಚೆಕ್ ಮಾಡ್ತೀವಿ. ಓಕೆ, ಬೇರೆ ಬೇರೆ ಪ್ರಾಡಕ್ಟ್ಸ್ಗೆ ಚೆಕ್ ಮಾಡ್ತೀವಿ. ಓಕೆ, ಇದ್ರ ರಿಪೋರ್ಟ್ಸ್ ಎಲ್ಲ ಇದೆಯಲ್ಲ. ಹೌದು, ಸೊ ಇದೆಲ್ಲ ಒಂದು ಇ ಆರ್ ಪಿ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗಿದೆಯಾ? ಇದ್ರ ರಿಪೋರ್ಟ್ಸ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಕಂಪ್ಯೂಟರ್ ಅಲ್ಲೇ ನಾವು ಪ್ರಿಂಟ್ ಔಟ್ ತಗೋಬಹುದು. ಅದರೊಳಗೆ ಕಂಪ್ಯೂಟರ್ ಪ್ರಿಂಟ್ ಔಟ್ ತಗೊಂಡು ಸೆಪರೇಟ್ ಅಟ್ಯಾಚ್ ಮಾಡ್ತೀವಿ. ಏನು ಸ್ಟೆಬಿಲಿಟಿ ಚೇಂಬರ್ ಅಂತ ಬರ್ತಿದೆ, ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್? ಸ್ಟೆಬಿಲಿಟಿ ಚೇಂಬರ್ ಅಲ್ಲಿ ನಾವು ನಮ್ಮ ಪ್ರಾಡಕ್ಟ್ಸ್ ಸ್ಟೆಬಿಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಓಕೆ, ಸೊ ದೋ ಸ್ಟೆಬಿಲಿಟಿ ಚೇಂಬರ್ಸ್ ಏನಿದೆ ಅದು ನಮ್ದು ಐಸಿಎಚ್ ಗೈಡ್ಲೈನ್ಸ್ ಅಂತ ಇದೆ, ಅದ್ರ ಪ್ರಕಾರ ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿ ಕಂಡೀಷನ್ ಸೆಟ್ ಮಾಡಿಬಿಟ್ಟು ಆರ್ಟಿಫಿಷಿಯಲಿ ನಾವು ನಮ್ಮ ಪ್ರಾಡಕ್ಟ್ಸ್ದು ಸ್ಟೆಬಿಲಿಟಿ ಚೆಕ್ ಮಾಡ್ತೀವಿ. ಈಗ ಎಲ್ಲ ಪ್ರಾಡಕ್ಟ್ಸ್ಗೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ 2 years ಎಕ್ಸ್ಪೈರ್ ಇದೆ ಒಂದು ಪ್ರಾಡಕ್ಟ್ಗೆ ಅಂತ ಅಂದ್ಕೊಂಡು, ಸೊ ಇಡೀ 2 years ನಮ್ಮ ಪ್ರಾಡಕ್ಟ್ ಸ್ಟೇಬಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ನಾವು ಈ ಚೇಂಬರ್ಸ್ನ ಯೂಸ್ ಮಾಡ್ತೀವಿ. ಅಂದರೆ 2 years ಈ ಒಂದು ಟ್ಯಾಬ್ಲೆಟ್ಸ್ ಯಾವೆಲ್ಲ ಒಂದು ಐ ಮೀನ್ ಈ ವೆದರ್ ಟೆಂಪರೇಚರ್ಸ್ ಅಲ್ಲಿ ಇದ್ದಾಗ ಅದು ಹಾಳಾಗುತ್ತಾ ಇಲ್ವಾ ಹಾಗೆ ಅಂತ ಹಾಗೆ ಚೆಕ್ ಮಾಡ್ತೀರಿ? ಹಾಗೆ ಕಾಮನ್ ಆಗಿ ಅವ್ರಿಗೆ ಗೊತ್ತಿರಲ್ಲ ಎಷ್ಟೋ ಪಬ್ಲಿಕ್ ಹಾಗೆ ಚೆಕ್ ಮಾಡೋದು. ಓಕೆ, ಸೊ ಅದ್ರ ಇಡೀ ಲೈಫ್ ಟೈಮ್ ಅಲ್ಲಿ ಅದು ಪ್ರಾಡಕ್ಟ್ ಸ್ಟೇಬಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ನಾವು ಸ್ಟೆಬಿಲಿಟಿ ಚೇಂಬರ್ಸ್ ಯೂಸ್ ಮಾಡ್ತೀವಿ. ಎಲ್ಲ ಡಿಫ್ರೆಂಟ್ ಐ ಮೀನ್ ಪ್ರಾಡಕ್ಟ್ ಪ್ರತಿಯೊಂದು ಔಷಧಿಗೂ ಒಂದು ಇದಿರುತ್ತೆ ಹೇಗೆ ಅದು? ಈಗ 2 sets ಟೆಂಪರೇಚರ್ಸ್ ಮತ್ತೆ ಹ್ಯೂಮಿಡಿಟಿ ಕಂಡೀಷನ್ಸ್ ಇರುತ್ತೆ, 2 types ಆಫ್ ಟೆಸ್ಟಿಂಗ್ ಮಾಡ್ತಾರೆ, ಒಂದು ರಿಯಲ್ ಟೈಮ್ ಸ್ಟೆಬಿಲಿಟಿ ಸ್ಟಡಿ ಅಂತ, ಇನ್ನೊಂದು ಆಕ್ಸಿಲರೇಟೆಡ್ ಸ್ಟೆಬಿಲಿಟಿ ಸ್ಟಡಿ ಅಂತ. ಯಾವುದೇ ಔಷಧಿ ಉತ್ಪಾದನೆಯನ್ನು ಮಾಡುವ ಮುನ್ನ ಯಾವೆಲ್ಲ ಪರೀಕ್ಷೆ ಮಾಡಲಾಗುತ್ತೆ ಹಾಗೂ ಯಾವೆಲ್ಲ ಗುಣಮಟ್ಟವನ್ನ ಕಾಪಾಡಲಾಗುತ್ತೆ, ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ. ಕಂಪನೀಸ್ ಭಾರತದೆಲ್ಲೆಡೆ ಇಂಡಸ್ಟ್ರಿ, ಮಾಲ್, ಅಪಾರ್ಟ್ಮೆಂಟ್, ಕಾರ್ಪೊರೇಟ್ ಬಿಲ್ಡಿಂಗ್ಸ್, ಹಾಸ್ಪಿಟಲ್, ರೈಲ್ವೆ, ಏರ್ಪೋರ್ಟ್ಗಳಿಗೆ ಪವರ್ ಸೊಲ್ಯೂಷನ್ ಕೊಟ್ಟಿದೆ ಹಾಗೂ ಇನ್ನು ಅನೇಕ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಗ್ಯಾರಂಟಿ ಹಾಗೂ ಕ್ವಾಲಿಟಿ ವರ್ಕ್ ಅನ್ನು ಮಾಡಿಕೊಡಲಾಗುತ್ತದೆ. ಪವರ್ ಸೊಲ್ಯೂಷನ್ಸ್ಗಾಗಿ ಸಂಪರ್ಕಿಸಿ ಈ ಕೆಳಗಿನ ನಮ್ಮ ದೂರವಾಣಿ ಸಂಖ್ಯೆಗಳು, ನಮ್ಮ ಇಮೇಲ್ ಐಡಿ ಹಾಗೂ ನಮ್ಮ ವೆಬ್ಸೈಟ್ www.vasuki.in. CG Group of Companies, Manpower and Security Service Provider for Industry, Mall, Apartments, Corporate Office. We maintain trust and quality service. Contact CG Group of Companies, Manjunath Gowdru, 9840-44783. ಪಿ
ಪಿರಾಮಿಡ್ ಮಿಷನ್ ವಿತರಕರು. ಮರ ಕೆಲಸದ ಉಪಕರಣಗಳು, ಕಟ್ಟಡ ನಿರ್ಮಾಣ ಯಂತ್ರೋಪಕರಣಗಳು, ಲೋಹದ ಕೆಲಸದ ಯಂತ್ರೋಪಕರಣಗಳು ಮತ್ತು ಬಿಡಿ ಭಾಗಗಳಿಗೆ ಪಿರಾಮಿಡ್ ಮಿಷನ್ ವಿತರಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮನೀಶ್ ಅಗರ್ವಾಲ್ ಅಥವಾ ಕೋಮಲ್ ಅಗರ್ವಾಲ್, ಎನ್ಆರ್ ರೋಡ್, ಬೆಂಗಳೂರು. ದೂರವಾಣಿ ಸಂಖ್ಯೆ 9731882294. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ ಹಾಗಿದ್ರೆ ಔಷಧಿ ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ವೀಕ್ಷಕರಿಗೆ ನಾವೆಲ್ಲ ಪ್ರತಿಯೊಂದು ಇಂಡಸ್ಟ್ರಿಯನ್ನು ತೋರಿಸುವಾಗ ಆ ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಪ್ರತಿಯೊಂದು ಪ್ರಾಡಕ್ಟ್ನ ಒಂದು ವ್ಯೂ ಕೊಡ್ತೀವಿ ನಾವು. ಸೊ ಅದಕ್ಕೊಂದು ವಾಕ್ ಥ್ರೂ ಹೋಗೋಣ. ಇಲ್ಲಿ ಈ ಥರ ಡ್ರೆಸ್ ಹಾಕೊಂಡು ಒಳಗಡೆ ಪ್ರೊಡಕ್ಷನ್ಗೆ ಹೋಗ್ತಾರೆ. ಓಕೆ ಸರ್, ಟ್ಯಾಬ್ಲೆಟ್ ಶುರು ಮಾಡಬೇಕಾದ್ರೆ ಫಸ್ಟ್ಗೆ ಗ್ರ್ಯಾನ್ಯುಲೇಷನ್ ಅಂತ ಹೇಳಿದ್ರು. ಓಕೆ, ಪ್ರೊಸೆಸಿಂಗ್ ಇಲ್ಲಿಂದ ಸ್ಟಾರ್ಟ್. ಮೇನ್ ಪ್ರೊಸೆಸ್ ಇಲ್ಲೇ ಆಗೋದು. ಬೈ ದಿ ವೇ, ಇವರು ಅಣ್ಣಪ್ಪ ಅಂತೇಳಿ ಪ್ರೊಡಕ್ಷನ್ ಮ್ಯಾನೇಜರು. ಓಕೆ, ಇವರು ನಮ್ಮಲ್ಲಿ ಮೋರ್ ದ್ಯಾನ್ 25 ಇಯರ್ಸ್ ಇಂದ ಇಲ್ಲಿ ಕೆಲಸ ಮಾಡ್ತಾರೆ. 25 ಇಯರ್ಸ್ ಇಂದ ಇದ್ದಾರೆ. ಸೊ ಗ್ರೇಟ್, ಅಂದ್ರೆ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ನೀವು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೇಳಿ, ಮುಖ್ಯವಾಗಿ ಇಲ್ಲಿ ಏನ್ ನಡೆಯುತ್ತೆ? ನಾವೀಗ ಟ್ಯಾಬ್ಲೆಟ್ ಮಾಡಬೇಕಾದ್ರೆ ಓಕೆ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಎಲ್ಲ ಈ ರೂಮಲ್ಲಿ ಆಗುತ್ತೆ. ಓಕೆ, ಫಸ್ಟ್ ಏನು ರಾ ಮೆಟೀರಿಯಲ್ಸ್ ಇದೆ ನಮ್ಮ ಹತ್ರ ಅದನ್ನೆಲ್ಲ ನಾವು ಇದರಲ್ಲಿ ಶಿಫ್ಟ್ ಮಾಡ್ತೀವಿ. ಓಕೆ, ಶಿಫ್ಟ್ ಮಾಡೋ ಅಂತ ಹೇಳಿದ್ರೆ ಬೇಕಾದ ಸೈಜಿನ ಪಾರ್ಟಿಕಲ್ಸು ನಾವು ಇದ್ರಲ್ಲಿ ತಗೊಳ್ತೀವಿ. ಓಕೆ, ಇದರಲ್ಲಿ ಇದು ವೈಬ್ರೇಟ್ ಆಗುತ್ತೆ. ಓಕೆ, ವೈಬ್ರೇಟ್ ಆಗಿಬಿಟ್ಟು ಬೇಕಾದ ಸೈಜು ಗ್ರಾನ್ಯೂಲ್ಸ್ ಇದರಲ್ಲಿ ಬರುತ್ತೆ. ಪೌಡರ್ಸ್ ಇದ್ರೊಳಗೆ ಬರುತ್ತೆ. ಇಲ್ಲಿ ಬೇಕಾದ ಮೆಶ್ ಹಾಕ್ತೀವಿ ನಾವು ಇದರಲ್ಲಿ. ಓಕೆ ಓಕೆ, 12 ಮೆಶ್, 14 ಮೆಶ್, 20 ಮೆಶ್ ಆ ಥರ ಎಲ್ಲ ಇದೆ ಗ್ರೇಡ್ ಇದು ಮಾಡ್ಲಿಕ್ಕೆ. ಒಂದು ಟ್ಯಾಬ್ಲೆಟ್ ನಾವು ಮಾಡಬೇಕಾದ್ರೆ ಈಗ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅಂತ. ಹೌದು, ಪ್ಯಾರಾಸಿಟಮಾಲ್ ಆಕ್ಟಿವ್ ಇಂಗ್ರೀಡಿಯಂಟ್ ಅಂತ ಹೇಳ್ತೀವಿ ನಾವು. ಅದ್ರ ಜೊತೆಗೆ ಸಾಕಷ್ಟು ಬೇರೆ ಮೆಟೀರಿಯಲ್ಸ್ ಬೇಕಾಗುತ್ತೆ, ಅದಕ್ಕೆ ನಾವು ಎಕ್ಸಿಪಿಯಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾವು ನಿಮಗೆ ತೋರಿಸಿದಂಗೆ ಎಕ್ಸಿಪಿಯಂಟ್ಸ್ ಎಲ್ಲ ಇಲ್ಲಿ ಶಿಫ್ಟ್ ಆಗುತ್ತೆ. ಓಕೆ, ಆಮೇಲೆ ಆಕ್ಟಿವ್ ಇಂಗ್ರೀಡಿಯಂಟು ಪ್ಯಾರಾಸಿಟಮಾಲ್ ಎಕ್ಸಾಂಪಲ್. ಓಕೆ, ಅದು ಶಿಫ್ಟ್ ಆಗುತ್ತೆ. ನೈಸ್. ಎಲ್ಲ ಶಿಫ್ಟ್ ಆದಮೇಲೆ ಎಲ್ಲ ಮೆಟೀರಿಯಲ್ಸ್ ಅನ್ನು ನಾವು ನಮಗೆ ಸೆಟ್ ಫಾರ್ಮುಲಾ ಇರುತ್ತೆ. ಓಕೆ, 100,000 ಟ್ಯಾಬ್ಲೆಟ್ ಆಗಬೇಕಾದ್ರೆ ಇಷ್ಟು ಮೆಟೀರಿಯಲ್ ಬೇಕು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಷ್ಟು ಗ್ರಾಮ್ ಇರುತ್ತೆ ಟ್ಯಾಬ್ಲೆಟ್ ಗೊತ್ತಿರುತ್ತೆ, ಆ ಕ್ವಾಂಟಿಟಿ ಎಷ್ಟು ತಮ್ಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಿರುತ್ತೆ. ಓಕೆ, ಅದರ ಪ್ರಕಾರ ನಾವು ಎಲ್ಲ ಐಟಮ್ ರೆಡಿ ಮಾಡಿ ಇಲ್ಲಿ ಹಾಕುತ್ತೇವೆ. ಇದಕ್ಕೆ ನಾವು ಪ್ಲಾನೆಟರಿ ಮಿಕ್ಸರ್ ಅಂತ ಹೇಳ್ತೀವಿ. ಇದು ಮೆಟೀರಿಯಲ್ ಎಲ್ಲ ಇದೆ, ಅಲ್ಲಿ ಹಾಕಿದ್ಮೇಲೆ ಓಕೆ ಇದು ನೋಡಿ, ಇದು ಮೂವ್ ಆಗುತ್ತೆ ಯಾವಾಗ ಇಲ್ಲಿ ಇದು ಕ್ಲೋಸ್ ಆಗುತ್ತೆ. ಓಕೆ, ಕ್ಲೋಸ್ ಆಗಿ ರೊಟೇಟ್ ಆಗುತ್ತಾ? ಇದಕ್ಕೆ ಮಲ್ಟಿ ಮಿಲ್ ಅಂತ ಹೇಳ್ತೀವಿ ನಾವು. ಓಕೆ ಓಕೆ, ಇದರಲ್ಲಿ ಏನಾಗುತ್ತೆ, ನಮಗೆ ಬೇಕಾದ ಮೆಶ್ ಪ್ರೋಸೆಸ್ ಆದ ನಂತರ ಇದು ಆಗುತ್ತೆ, ಇದಕ್ಕಾಗುತ್ತೆ. ಓಕೆ, ಇದಕ್ಕೊಂದು ಮೆಶ್ ಎಲ್ಲ ಇರುತ್ತೆ ಹಾಕ್ತೀವಿ. ಓಕೆ, ಅದ್ರಲ್ಲಿ ನಮಗೆ ರಿಕ್ವೈರ್ಡ್ ಸೈಜ್ ಗ್ರ್ಯಾನ್ಯೂಲ್ ಬರುತ್ತೆ, ಅದನ್ನು ಮಾಡಲಿಕ್ಕೆ ಇಲ್ಲಿ ಉಪಯೋಗಿಸ್ಕೊಳ್ತೀವಿ. ಈ ಗ್ರ್ಯಾನ್ಯೂಲ್ಸ್ ಅನ್ನು ಏನು ಮಾಡ್ತೀವಿ, ಓಕೆ ಇದರಲ್ಲಿ ಡ್ರೈ ಮಾಡ್ತೀವಿ. ಓಕೆ, ಇದು ಡ್ರೈಯರ್ ಆಯಿತು. ಇದಕ್ಕೆ ಫ್ಲೂಯಿಡ್ ಬೆಡ್ ಡ್ರೈಯರ್ ಅಂತ ಹೇಳ್ತೀವಿ. ಓಕೆ ಓಕೆ, ಅದು ಇದು ಇದೀಗ ಆಪರೇಷನ್ ಅಲ್ಲಿ ಇವಾಗ ಇದೆಲ್ಲ ರೆಡಿ ಆದ್ಮೇಲೆ ನಾಟ್ ಎ ಪ್ರಾಬ್ಲಮ್, ಇದು ಡ್ರೈ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಿದ್ರೆ ಅಡಿಯಿಂದ ಹಾಟ್ ಏರ್ ಪುಷ್ ಆಗುತ್ತೆ ಫೌಂಟೇನ್ ತರ. ಓಕೆ, ನಾವು ಏನ್ ಹಾಕಿದೀವಿ ಅದೆಲ್ಲ ಗಟ್ಟಿ ಆಗುತ್ತಾ ಗ್ರಾವೆಲ್ ಹಾರುತ್ತೆ. ಓಕೆ, ಹಾಟ್ ಏರ್ ನ ಪ್ರೆಷರ್ ಒಳಗೆ ಬ್ಲೋ ಆಗುತ್ತೆ, ಅದೆಲ್ಲ ಅದರಲ್ಲಿ ಇರುವಂತ ಮಾಯಿಶ್ಚರ್ ಎಲ್ಲ ಡ್ರೈ ಆಗುತ್ತೆ. ಡ್ರೈ ಆಗ್ಬಿಟ್ಟು ಅದು ಗಟ್ಟಿ ಆಗುತ್ತೆ, ಗಟ್ಟಿ ಗ್ರಾನ್ಯೂಲ್ಸ್ ಆಗುತ್ತೆ. ಓಕೆ ಓಕೆ, ಅದನ್ನ ಪುನಃ ನಾವು ಈಗ ನಿಮಗೆ ಫಸ್ಟ್ ಗೆ ತೋರಿಸಿದೀವಲ್ಲ, ಹೌದು, ಅಲ್ಲಿ ಶಿಫ್ಟ್ ಅಲ್ಲಿ ಶಿಫ್ಟ್ ಮಾಡ್ತೀವಿ ಬೇಕಾದ ಸೈಜ್ ಸಿಗೋಕೆ. ಅದು ಎಕ್ಸಾಕ್ಟ್ ಸೈಜ್ ಅನ್ನ ಸ್ಕ್ರೀನಿಂಗ್ ಮಾಡ್ಲಿಕ್ಕೆ, ಸ್ಕ್ರೀನಿಂಗ್ ಮಾಡೋಕೆ. ಓಕೆ, ಮೇಲಿಂದ ಕೆಲವು ಏನಾಗುತ್ತೆ ಬಿಗ್ಗರ್ ಮಾಸ್ ಉಳಿದಿರುತ್ತೆ ಗಟ್ಟಿ. ಹೌದು ಹೌದು, ಅದನ್ನ ಇದರಲ್ಲಿ ಬ್ರೇಕ್ ಮಾಡ್ತೀವಿ ಪುನಃ, ಮತ್ತೆ ರೀಪ್ರೋಸೆಸ್ ಮಾಡಿ ಅದನ್ನ ಅದೇ ಸೈಜ್ಗೆ ತರ್ತೀವಿ, ಅದೇ ಸೈಜ್ಗೆ ತಂದು ಅದರಲ್ಲಿ ಪಾಸ್ ಮಾಡಿ ಎಲ್ಲ ಒಂದೇ ಯೂನಿಫಾರ್ಮ್, ಯಾವುದೇ ಕಾರಣದಿಂದ ಆ ಒಂದು ರಾ ಮೆಟೀರಿಯಲ್ ವೇಸ್ಟ್ ಆಗದಂಗೆ ಸರಿಯಾದ ರೀತಿಯಲ್ಲಿ ಅದನ್ನ ಸ್ಕ್ರೀನಿಂಗ್ ಮಾಡಿ ಮತ್ತೆ ಉಪಯೋಗಿಸ್ತೇನೆ. ಓಕೆ, ಆಮೇಲೆ ಪುನಃ ಇನ್ನೊಂದು ಸ್ಟೆಪ್ ಇದೆ, ಅದಕ್ಕೆ ನಾವು ಲುಬ್ರಿಕೇಶನ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ಕೆಲವು ಐಟಮ್ ಪುನಃ ಡ್ರೈ ಐಟಮ್ಸ್ ಆ್ಯಡ್ ಮಾಡ್ತೀವಿ. ಓ, ಅದ್ರ ಮೇಲೆ ಬಿಕಾಸ್ ನೀವು ಡ್ರೈ ಮಾಡಿರ್ತೀರಿ ಅದೆಲ್ಲ ಆದ್ಮೇಲೆ ಮತ್ತೆ ಲೂಬ್ರಿಕೇಶನ್ ಬೇಕು. ಓಕೆ, ಫೈನಲ್ ಲೂಬ್ರಿಕೇಶನ್ ಅಂತ ಹೇಳಿ ಇನ್ನೊಂದ್ಸಲ ಇದಕ್ಕೆ ನಾವು ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಓಕೆ, ಲೂಬ್ರಿಕೇಶನ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ಇನ್ನೊಂದು ಎರಡು ಮೂರು ಐಟಮ್ಸ್ ನಾವು ಹಾಕ್ತೇವೆ ಲೂಬ್ರಿಕೇಂಟ್ಸ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಪುನಃ ಮಿಕ್ಸಿಂಗ್ ಆಗುತ್ತೆ ಒಂದು 15 ನಿಮಿಷ. ಓಕೆ, ಮಿಕ್ಸಿಂಗ್ ಆದ್ಮೇಲೆ ಇದು ರೆಡಿ ಫಾರ್ ಕಂಪ್ರೆಷನ್. ಕಂಪ್ರೆಷನ್ ಅಂದ್ರೆ ಟ್ಯಾಬ್ಲೆಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ರೆಡಿ ಆಗಿರುತ್ತೆ. ಇಲ್ಲಿಂದ ನಂತರ ನಮ್ದು ಇನ್ನೊಂದು ನೆಕ್ಸ್ಟ್ ರೂಮ್ ಇದೆ. ಓಕೆ, ಅಲ್ಲಿ ನಾವು ಕಂಪ್ರೆಷನ್ ರೂಮ್ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಆಕ್ಚುಯಲ್ ಟ್ಯಾಬ್ಲೆಟ್ ನಿಮಗೆ ತಯಾರಾಗುತ್ತೆ. ಓಕೆ, ನೈಸ್, ಅದು ನಾವು ನಿಮಗೆ ಅಲ್ಲಿ ತೋರಿಸ್ತೀವಿ. ರೆಡಿ ಆದ ಗ್ರಾನ್ಯೂಲ್ಸ್ ನಾನೇನು ಹೇಳಿದೆ ನಿಮಗೆ, ಟ್ಯಾಬ್ಲೆಟ್ ತಯಾರಾಗಿ ರೆಡಿ ಆಯ್ತು ಅಂತ.
ಓಕೆ ಓಕೆ. ಆದರೆ ನಾವು ಫಸ್ಟಿಗೆ ಟ್ಯಾಬ್ಲೆಟ್ ತಯಾರು ಮಾಡಲ್ಲ, ಅಲ್ಲಿ ಹೋಗೋದಿಲ್ಲ. ಅಲ್ಲಿಂದ ಇಲ್ಲಿ ಬಂದು ನಾವು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಸ್ಟೋರೇಜ್ ಅಂತ ಏನಿದೆ ಇಲ್ಲಿ ಸ್ಟೋರ್ ಮಾಡ್ತೀವಿ. ಇಲ್ಲಿಂದ ಇನ್ ಪ್ರೊಸೆಸ್ ಸ್ಯಾಂಪಲ್ ಅಂತೇಳಿ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಅವ್ರು ಬರ್ತಾರೆ. ಅಚ್ಚಾ, ಕ್ವಾಲಿಟಿ ಕಂಟ್ರೋಲ್ ತಗೊಂಡೋಗ್ತಾರೆ. ಅವ್ರು ಸ್ಯಾಂಪಲ್ ತೆಗಿತಾರೆ. ಓಕೆ, ಸ್ಯಾಂಪಲ್ ತೆಗೆದ್ಬಿಟ್ಟು ಅದನ್ನು ಟೆಸ್ಟ್ ಮಾಡ್ತಾರೆ. ಓಕೆ, ಅದರಲ್ಲಿ ನಮಗೆ ಸ್ಪೆಸಿಫಿಕೇಶನ್ ಇರುತ್ತೆ ಈ ಥರ ಇರಬೇಕದು ಅಂತೇಳಿ. ಅದೆಲ್ಲ ಸರಿ ಇದ್ರೆ ಆ ಸರ್ಟಿಫಿಕೇಶನ್ ಪಾಸ್ ಆದ್ರೆ ಮಾತ್ರ, ಎಲ್ಲ ಪ್ಯಾರಾಮೀಟರ್ ಪಾಸ್ ಆದರೆ ನೆಕ್ಸ್ಟ್ ಸ್ಟೆಪ್ ಟ್ಯಾಬ್ಲೆಟ್ಗೆ ಹೋಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಹೋಗುತ್ತೆ. ಇಲ್ಲಿನೇ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಸುಮ್ಮನೆ ಟ್ಯಾಬ್ಲೆಟ್ ಮಾಡಿ ಮತ್ತೆ ವೇಸ್ಟ್ ಆಗಬಾರ್ದು, ವೇಸ್ಟ್ ಆಗ್ಬಿಡುತ್ತೆ. ಪುನಃ ಇಲ್ಲಿಂದ ಏನು ಕರೆಕ್ಟಿವ್ ಮೆಜರ್ ತಗೊಳ್ಬೇಕು ನಾವು, ಆ ಕರೆಕ್ಟಿವ್ ಮೆಜರ್ ತಗೊಂಡಾದ್ಮೇಲೆ ಮತ್ತೆ ಪ್ರೊಸೆಸ್ ಪುನಃ ಟೆಸ್ಟಿಂಗ್ ಆಗಿ ಮತ್ತೆ ಹೋಗುತ್ತೆ ಅಲ್ಲಿ. ಪ್ರೊಸೆಸಿಂಗ್ ಎಲ್ಲ ಆದ್ಮೇಲೆ, ಟ್ಯಾಬ್ಲೆಟ್ ಪ್ರೊಸೆಸಿಂಗ್ ಎಲ್ಲ ಆದ್ಮೇಲೆ, ಟೆಸ್ಟಿಂಗ್ ಆದ್ಮೇಲೆ, ಓಕೆ, ರೆಡಿ ಫಾರ್ ಕಂಪ್ರೆಷನ್ ಏನು ಗ್ರಾನ್ಯೂಲ್ಸ್ ಇದೆ ಅದಿಲ್ಲಿ ಟ್ಯಾಬ್ಲೆಟ್ ಕಂಪ್ರೆಷನ್ ಅಂದ್ರೆ ಮಾತ್ರೆಗಳನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀರಿ. ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಟ್ಯಾಬ್ಲೆಟ್ ಹೇಗೆ ತಯಾರು ಮಾಡೋದು ಅಂತ ತೋರಿಸಿದೆ. ಆ ಟ್ಯಾಬ್ಲೆಟ್ ಏನಾಗುತ್ತೆ, ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಇಲ್ಲ, ಕೆಲವು ವೆರೈಟಿ ಆಫ್ ಟ್ಯಾಬ್ಲೆಟ್ಸ್ ನಾವು ಅದಕ್ಕೆ ಕೋಟಿಂಗ್ ಮಾಡ್ತೀವಿ. ಓಕೆ, ನಾರ್ಮಲಿ ನಾವು ಅದಕ್ಕೆ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತೀವಿ. ಪರ್ಪಸ್ ಏನು ಅಂತ ಹೇಳಿದ್ರೆ, ಓಕೆ, ಅದರಲ್ಲಿ ಇರುವ ಒಂದು ಏನಾದ್ರು ಅಬ್ನಾಕ್ಷಿಯಸ್ ಸ್ಮೆಲ್ ಇದ್ರೆ ಮಾಸ್ಕ್ ಆಗುತ್ತೆ. ಓಕೆ, ಆಮೇಲೆ ಬಹಳ ತೀರಾ ಬಿಟ್ಟಲ್ ಟೇಸ್ಟ್ ಇದ್ರೆ ಅದು ಮಾಸ್ಕ್ ಆಗುತ್ತೆ. ಆಮೇಲೆ ಕೆಲವು ಟ್ಯಾಬ್ಲೆಟ್ ಮಾಯಿಸ್ಚರ್ ಎಕ್ಸ್ಟರ್ನಲ್ ಮಾಯಿಸ್ಚರ್ಗೆ ಹಾಳಾಗುತ್ತೆ, ಹಂಗಾಗಬಾರ್ದು ಅಂತೇಳಿ ಪ್ರೊಟೆಕ್ಟಿವ್ ಬ್ಯಾರಿಯರ್ ಆಗಿ ಕೋಟಿಂಗ್ ಮಾಡ್ತೀವಿ. ಓಕೆ, ಈ ಕೋಟಿಂಗ್ ಅಲ್ಲಿ ಕೆಲವು ಜನ ಅದನ್ನ ಕೈ ಇದೆ ಅಂತ ತಗೊಳ್ಳೋದಿಲ್ಲ. ಹೌದು, ಹಾಗಾಗಿ ಅದು ಸ್ವಲ್ಪ ಸ್ವೀಟ್ಸ್ ಕೋಟಿಂಗು ಇರುತ್ತೆ, ಪ್ಲಸ್ ಸ್ವಲ್ಪ ಸ್ಮೆಲ್ಸ್ ಇರುತ್ತೆ, ಆ ಸ್ಮೆಲ್ಲನ್ನು ಬರದಂಗೆ ಇರಲಿ ಅಂತ ಅದಕ್ಕೊಂದು ಕೋಟಿಂಗ್ ಆಗ್ತದೆ. ಓ, ದೇರ್ಫೋರ್ ಟ್ಯಾಬ್ಲೆಟ್ ಕೋಟಿಂಗ್ ಏರಿಯಾ. ಓಕೆ, ನೋಡಿ ನಿಮಗೆ ಅಲ್ಲಿ ಕಾಣುತ್ತೆ ಟ್ಯಾಬ್ಲೆಟ್. ಹೌದು ಹೌದು, ಇಲ್ಲಿ ಕೋಟ್ ಆಗ್ತಾ ಇದೆ. ಎಲ್ಲ ಆದ್ಮೇಲೆ ಈ ಟ್ಯಾಬ್ಲೆಟ್ ನೌ ಇಟ್ ಈಸ್ ರೆಡಿ ಫಾರ್ ಪ್ಯಾಕಿಂಗ್. ಓ, ಪ್ಯಾಕಿಂಗ್ ಮಾಡಲಿಕ್ಕೆ. ಓಕೆ ಓಕೆ, ಪ್ಯಾಕಿಂಗ್ನಲ್ಲಿ ಏನಿದೆ ಬೇರೆ ಬೇರೆ ವೆರೈಟಿ ಪ್ಯಾಕಿಂಗ್ ಇದೆ. ಒಂದು ಸಿಂಪಲ್ ಅಂದರೆ ಏನಪ್ಪ ಲೂಸ್ ಪ್ಯಾಕಿಂಗ್, ನಾವು ಈಗ 1000 ಪ್ಯಾಕು 100 ಪ್ಯಾಕು ಅಂತ ಬಲ್ಕ್ ಪ್ಯಾಕಿಂಗ್. ಓಕೆ, ಬಟ್ ಇವಾಗಿನ ಟ್ರೆಂಡ್ ಏನಪ್ಪ ಅಂದರೆ ಹೆಚ್ಚಿನ ಪ್ರಾಡಕ್ಟ್ಗಳೆಲ್ಲ ಬ್ಲಿಸ್ಟರ್ ಪ್ಯಾಕಿಂಗ್ ಅಂತೇಳಿ. ಓಕೆ ಓಕೆ, 10s ಪ್ಯಾಕಿಂಗು 15s ಪ್ಯಾಕಿಂಗ್ ಈ ಥರ ಎಲ್ಲ ಬರುತ್ತೆ. ಹೌದು, ಬ್ಲಿಸ್ಟರ್ ಪ್ಯಾಕಿಂಗು ಅಲುವಲು ಪ್ಯಾಕಿಂಗು ಈ ಥರ ಎಲ್ಲ ಬರುತ್ತೆ. ಓಕೆ, ಇದು ಇವಾಗ ಬ್ಲಿಸ್ಟರ್ ಪ್ಯಾಕಿಂಗ್. ಓಕೆ ಓಕೆ, ನೋಡೋಣ. ಇದರೊಳಗೆ ಕ್ಯಾಪ್ಸೂಲ್ ಇದೆ. ಓಕೆ, ಇದಕ್ಕೆ ಹಾಫರ್ ಅಂತ ನಾವು. ಓಕೆ, ರೆಡಿ ಫಾರ್ ಪ್ಯಾಕಿಂಗ್ ಟ್ಯಾಬ್ಲೆಟ್ ಆರ್ ಕ್ಯಾಪ್ಸೂಲ್ ಯಾವುದೇ ಆಗಲಿ. ಓಕೆ, ಇದರೊಳಗೆ ಹಾಕ್ತೀವಿ. ಅಚ್ಚಾ, ಇದರೊಳಗೆಲ್ಲ ಫೀಡ್ ಮಾಡ್ತೀವಿ. ಓಕೆ, ಇಲ್ಲೊಂದು ವೈಬ್ರೇಟರಿ ಸಿಸ್ಟಮ್ ಇದೆ. ಓಕೆ, ವೈಬ್ರೇಟರ್ ಆಗಿಬಿಟ್ಟು ಬೇಕಾದ ಟೈಮ್ ಇಂಟರ್ವಲ್ ಅಲ್ಲಿ ಇಲ್ಲಿ ಇಲ್ಲಿ ಕೆಳಗೆ ಬೀಳುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ಇಲ್ಲಿ ಮುಂದಕ್ಕೆ ಹೋಗುತ್ತೆ, ಇಲ್ಲಿ ಅದೆಲ್ಲ ಲೈನ್ ಆಗಿ ಎಲ್ಲ ಲೈನ್ ಆಗಿ ಮುಂದಕ್ಕೆ ಹೋಗುತ್ತೆ. ಓಕೆ, ಈ ಮೆಷಿನ್ ಇರೋದೇ ಬಿಸಿಲು ಪ್ಯಾಕಿಂಗ್. ಬಟ್ ಇವಾಗ ನನಗೆ ಏನೊಂದು ಆಶ್ಚರ್ಯ, ಇಲ್ಲಿ ನೋಡಿದ್ರೆ ಇದೆಲ್ಲ ಪ್ಲೇನ್ ಇದೆ, ಅಗೇನ್ ಅಲ್ಲೂ ಪ್ಲೇನ್ ಇದೆ, ಬಟ್ ಇಲ್ಲಿ ಬ್ರಾಂಚ್ ಆಗಿ ಅದೆಲ್ಲ ಕರೆಕ್ಟ್ ಆಗಿ ಇನ್ಸರ್ಟ್ ಆಗ್ತದೆ. ಸರ್, ಅದೇನೆಲ್ಲ ಈ ಮೆಷಿನ್ ಪ್ರೋಸೆಸ್ ಅಲ್ಲಿ ಆಗುತ್ತೆ? ಹೌದು ಸರ್, ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಡೈ ಇದೆ. ಓಕೆ ಓಕೆ ಓಕೆ, ಆಮೇಲೆ ಇದು ಹೀಟ್ ಆಗುತ್ತೆ. ಓಕೆ ಓಕೆ, ಈ ಟೆಂಪರೇಚರ್ ಪ್ಲಸ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಇಂದಾಗಿ ಏನಾಗುತ್ತೆ, ಈ ಪ್ಲೇನ್ ಎಲ್ಲ ರೆಡಿ ಆಗ್ತದೆ. ಈ ಪ್ಲೇನ್ ಫಾಯಿಲ್ ಏನಿದೆ, ಓಕೆ, ಪಿ ವಿ ಸಿ ಫಾಯಿಲ್ ಇದು, ಓಕೆ, ಇಲ್ಲಿ ಇದರ ಮೂಲಕ ಪಾಸ್ ಆಗಿ, ಓಕೆ, ಇಲ್ಲಿ ಬ್ಲಿಸ್ಟರ್ ಫಾರ್ಮ್ ಆಗಿ ಇಂಪ್ರೆಷನ್ ಆಗಿರುತ್ತೆ. ಓಕೆ, ಕರೆಕ್ಟ್ ಸೈಜ್, ಈಗ ಈ ಕ್ಯಾಪ್ಸೂಲ್ ಸೈಜ್ ಕರೆಕ್ಟ್ ಆಗಿ, ಓಕೆ, ಅಲ್ಲಿ ಸಿ ಕೆಂ ಫಾರ್ಮಾಸ್ಯುಟಿಕಲ್ಸ್ ಇಂಡಸ್ಟ್ರೀಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇನ್ನು ಉದ್ಯಮಿಯ ಯಶಸ್ಸು ಹಾಗೂ ಫಾರ್ಮಾಸ್ಯುಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಕಂಪನೀಸ್ ಭಾರತದೆಲ್ಲೆಡೆ ಇಂಡಸ್ಟ್ರಿ, ಮಾಲ್, ಅಪಾರ್ಟ್ಮೆಂಟ್, ಕಾರ್ಪೊರೇಟ್ ಬಿಲ್ಡಿಂಗ್ಸ್, ಹಾಸ್ಪಿಟಲ್, ರೈಲ್ವೆ, ಏರ್ಪೋರ್ಟ್ಗಳಿಗೆ ಪವರ್ ಸಲ್ಯೂಷನ್ ಕೊಟ್ಟಿದೆ ಹಾಗೂ ಇನ್ನು ಅನೇಕ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಗ್ಯಾರಂಟಿ ಹಾಗೂ ಕ್ವಾಲಿಟಿ ವರ್ಕ್ ಅನ್ನು ಮಾಡಿಕೊಡಲಾಗುತ್ತದೆ. ಪವರ್ ಸಲ್ಯೂಷನ್ಸ್ಗಾಗಿ ಸಂಪರ್ಕಿಸಿ ಈ ಕೆಳಗಿನ ನಮ್ಮ ದೂರವಾಣಿ ಸಂಖ್ಯೆಗಳು, ನಮ್ಮ ಇಮೇಲ್ ಐಡಿ ಹಾಗೂ ನಮ್ಮ ವೆಬ್ಸೈಟ್ www.vasuki.in. CG Group of Companies, Manpower and Security Service Provider for Industry, Mall, Apartments, Corporate Office. We maintain trust and quality service. Contact CG Group of Companies, Manjunath Gowdru, 9844044783. ಪಿರಾಮಿಡ್ ಮಿಷಿನ್ ವಿತರಕರು, ಮರ ಕೆಲಸದ ಉಪಕರಣಗಳು, ಕಟ್ಟಡ ನಿರ್ಮಾಣ ಯಂತ್ರೋಪಕರಣಗಳು, ಲೋಹದ ಕೆಲಸದ ಯಂತ್ರೋಪಕರಣಗಳು ಮತ್ತು ಬಿಡಿ ಭಾಗಗಳಿಗೆ ಪಿರಾಮಿಡ್ ಮಿಷಿನ್ ವಿತರಿಸಲಾಗುವುದು.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮನೀಶ್ ಅಗರ್ವಾಲ್ ಅಥವಾ ಕೋಮಲ್ ಅಗರ್ವಾಲ್ ಎನ್ಆರ್ ರೋಡ್ ಬೆಂಗಳೂರು. ದೂರವಾಣಿ ಸಂಖ್ಯೆ 9731882294. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ಎಸ್ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಯಶಸ್ವಿ ಉದ್ಯಮಿ ಹಾಗೂ ಉದ್ಯಮವನ್ನು ಪರಿಚಯಿಸ್ತಾ ಬರ್ತಾ ಇದ್ದೀವಿ. ಸೊ ನಿಮ್ಮಲ್ಲಿಯೂ ಕೂಡ ಈ ರೀತಿಯಾದಂಥ ಉದ್ಯಮಿ ಇದ್ದಲ್ಲಿ ಅಥವಾ ನೀವು ಎದುರಿಸಿದ ಸವಾಲುಗಳನ್ನು ತಿಳಿಸಲು ಇಚ್ಛಿಸಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಕೆಳಕಂಡ ವಿಳಾಸವನ್ನು ನೀವು ಸಂಪರ್ಕಿಸಬೇಕು ಅಂತ ಹೇಳ್ತಾ ಬನ್ನಿ, ಸಿ ಕೆಮ್ ಫಾರ್ಮಾಸ್ಯುಟಿಕಲ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇನ್ನೊಂದು ಮೆಷಿನ್ ಇದೆ, ಇದು ಡಬಲ್ ಟ್ರ್ಯಾಕ್ ಅಂತ ಹೇಳ್ತೀವಿ ನಾವು. ಪ್ರೊಡಕ್ಷನ್ ಫಾಸ್ಟ್ ಆಗುತ್ತಿದೆ. ಹೌದು, ಓಕೆ ಓಕೆ. ಇವರು ಪುಟ್ಟರಾಜು ಅಂತೇಳಿ ನಮ್ಮಲ್ಲಿ ರಾಜವರೇ, ಸುಮಾರು 25 ವರ್ಷ ಮೇಲ್ಪಟ್ಟು ಇಲ್ಲಿ ಆಪರೇಟ್, ಇಲ್ಲಿ ನಮ್ಮಲ್ಲಿ ನಡೆಯುವಂತ ಎಲ್ಲಾ ಆಪರೇಷನ್ಸ್ ಬಗ್ಗೆಯೂ ತಿಳ್ಕೊಂಡಿದ್ದಾರೆ. ಇಲ್ಲಿ ಕ್ಯಾಪ್ಸಲ್ ಫಿಲ್ಲಿಂಗ್ ಮಾಡ್ತೀವಿ, ಕ್ಯಾಪ್ಸಲ್ ಮಿಶ್ರಪೇಗ್ ಮಾಡ್ತೀವಿ, ಓಕೆ. ಟ್ಯಾಬ್ಲೆಟ್ ಮಿಶ್ರಪೇಗ್ ಮಾಡ್ತೀವಿ, ಓಕೆ. ಇದ್ರ ಎರಡು ಸ್ಟೇ ಮಾಡೋದು, ಓಕೆ. ಸೊ ಇದ್ರ ಪ್ರೊಡಕ್ಷನ್ ಬೇರೆ, ಇದು ಒಂದು ಇನ್ನೊಂದು ನಾವು ಕ್ಯಾಪ್ಸುಲ್ ಪ್ಯಾಕಿಂಗ್ ನೋಡಿದ್ವು, ಅದಕ್ಕಿಂತ ಸ್ಪೀಡ್ ಆಗಿದೆ. ಇದು ಹೇಗೆ ಸ್ಪೀಡ್ ಇದೆ? ಸ್ಪೀಡ್ ಇದೆ. ಲೇಟೆಸ್ಟ್ ಟೈಪ್ ಆಫ್ ಪ್ಯಾಕಿಂಗ್ ಇದು. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ಸೈಡಲ್ಲಿ ಕೂಡ ಅಲ್ಯೂಮಿನಿಯಂ, ಯಾವ್ದಾದ್ರು ಟೆಂಪರೇಚರ್ ಆಗಲಿ ಮಾಯಿಸ್ಚರ್ ಇಂದ ಆಗಲಿ ಟ್ಯಾಬ್ಲೆಟ್ ಸ್ಟೆಬಿಲಿಟಿ ಪ್ರಾಬ್ಲಮ್ ಆಗೋದಾರೆ ಈ ತರ ಪ್ಯಾಕಿಂಗ್ ಬಹಳ ಉತ್ತಮ. ಅಚ್ಚಾ, ಇವನ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ಲಿಕ್ಕೆ ಇವೆಲ್ಲ ಯೂಸ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಗೆಲ್ಲ ಈಗ ಜಾಸ್ತಿ ಈ ತರದಕ್ಕೆ ಡಿಮಾಂಡ್ ಇರೋದು. ಅಲುವಲು ಪ್ಯಾಕ್ ಅಂತ ಹೇಳಿದೆಲ್ಲ ನಾನು, ಇದು ನೋಡಿ, ಇದರಲ್ಲಿ ಈ ಕಡೆನೂ ಅಲ್ಯೂಮಿನಿಯಂ, ಓಕೆ, ಈ ಕಡೆನೂ ಅಲ್ಯೂಮಿನಿಯಂ ಇದೆ. ಟ್ಯಾಬ್ಲೆಟ್ ಕ್ಯಾಪ್ಸುಲ್ ಕಾಣೋದಿಲ್ಲ, ಕಣ್ಣಿಗೆ ಕಾಣೋಲ್ಲ, ಕಾಣೋದಿಲ್ಲ. ಎರಡನೇದಾಗಿ ಇದು ಪ್ಯಾಕಿಂಗ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ, ಪ್ಯಾಕಿಂಗ್ ಚೆನ್ನಾಗಿ ಕಾಣ್ತಾ ಇದೆ. ಓಕೆ ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕ್ವಾಲಿಟಿ ಪಾಯಿಂಟ್ ಆಫ್ ವ್ಯೂ, ಓಕೆ, ಅಲ್ಲಿ ನೋಡಿ ಇದು ಕಾಣೋದಿಲ್ಲ ನೋಡಿ, ಓಕೆ. ಸೊ ಬೈ ಮಿಸ್ಟೇಕ್ ಎಲ್ಲಿಯಾರು ಒಂದು ಪಾಕೆಟ್ ಖಾಲಿ ಉಳಿದ್ರೆ, ಓಕೆ ಓಕೆ, ಹಂಗೆ ಆಗಬಾರದು ಅಂತೇಳಿ ಇಲ್ಲಿ ಇಲ್ಲಿ ನೋಡಿ ಅವ್ರು ಏನು ಮಾಡ್ತಾರೆ, ಇಲ್ಲಿ ವೇಯ್ ಮಾಡ್ತಾರೆ, ಅಲ್ಲಿ ಗೊತ್ತಾಗುತ್ತೆ ವೆಯ್ಟ್ ಅಲ್ಲಿ, ಓಕೆ ಓಕೆ. ಅವಾಗ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇದೆಲ್ಲ ಮಾಡಲಿಕ್ಕೆ ನಿಮಗೆಲ್ಲ ತರಬೇತಿ ಸಿಗ್ತಾ ಟ್ರೈನಿಂಗು? ರಾ ಮೆಟೀರಿಯಲ್ ಏನು ಸ್ಟಾಕ್ ಇದೆ ನಮ್ಮ ಹತ್ರ ಫಸ್ಟ್ ನೋಡಬೇಕು. ಆಮೇಲೆ ಈ ಪ್ಯಾಕಿಂಗ್ ಇಲ್ಲ, ಒಂದು ಆರ್ಟ್ ವರ್ಕ್ ಒಂದ್ಸಲ ಅಪ್ರೂವ್ ಆಗಬೇಕು. ಇದೀಗ ಇದು ಲಾಸ್ಟ್ ಟೈಮ್ ಮಾಡಿರೋಂಥದ್ದು, ಇದರಲ್ಲಿ ಏನು ಚೇಂಜಸ್ ಇದೆ ಅಂತ ಅಮರ್ ಅವ್ರಿಗೆ ಕೇಳಿ ಅಪ್ರೂವ್ ಆಗಬೇಕು. ಈ ಒಂದು ಇಂಡಸ್ಟ್ರಿನ ಸ್ಥಾಪನೆ ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ, ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾರೆ, ಅನೇಕ ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಸೊ ಇವಾಗ ಹೇಳಿ ಅವ್ರ ಬಗ್ಗೆ ನೀವು, ಈ ಒಂದು ಇದ್ರ ಬಗ್ಗೆ ನೀವು ಏನು ಹೇಳಿಕ್ಕೆ ಬಯಸ್ತೀರಿ? ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಹೌದು, ಅವರು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಇಷ್ಟು ವರ್ಷದಿಂದ. ನಮ್ಮ ಎಲ್ಲ ಫ್ಯಾಮಿಲಿ ಒಟ್ಟು ಒಂದು ಕಂಪನಿನ ನಡೆಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇನ್ನೂ ಇದೇ ಥರ ನಡ್ಕೊಂಡು ಹೋಗಲಿ, ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಓಕೆ, ಹೇಳಿ ಹರ್ಷಪ್ಪ ಅವರೇ, ಎಷ್ಟು ವರ್ಷದಿಂದ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸರ್, ನಾನು 29 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ನಮ್ಮ ಬಾಸು ನಮಗೆ ಸ್ವಂತ ಮನೆ ಥರ ನೋಡ್ಕೊತಾ ಇದ್ದಾರೆ. ಓಕೆ. ನಮಗೆ ಅವರಿಂದ ತುಂಬ ಅನುಕೂಲ ಆಗಿದೆ. ಓಕೆ. ಅದರಿಂದ ನಾವು 29 ವರ್ಷ ಸರ್ವಿಸ್ ಮಾಡೋ ಕಾರಣ ಆಯಿತು ಸರ್, ಒಂದೇ ಮನೆ ಥರ ನಾವು ಇದ್ದೀವಿ ಸರ್. ಸರ್, ಭಾಳ ಖುಷಿ ಆಯಿತು. ಅನೇಕ ಒಂದು ಏನು ಇದು ಫಾರ್ಮಸ್ಯುಟಿಕಲ್ ಒಂದು ಪ್ರಾಡಕ್ಟ್ ಏನಿದೆ ತಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಒಂದು ಕ್ಯಾಪ್ಸಲ್ ಆಗಿರ್ಬೋದು, ಇವನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅನೇಕ ವಿಷಯನ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದೀರಿ. ಅದಲ್ಲದೇ ತಮ್ಮ ಒಂದು ಏನು 30 ವರ್ಷದ ಜರ್ನಿ ಇದೆ ಅದನ್ನು ನಮ್ಮ ವೀಕ್ಷಕರ ಮುಂದೆ ನೀವು ಹಂಚ್ಕೊಂಡಿದ್ದೀರಿ. ಭಾಳ ಖುಷಿಯಾಗಿದೆ, ಯಾಕೆಂತೇಳಿದ್ರೆ ತಾವು ಒಂದು ಚಿಕ್ಕ ಸಂಸ್ಥೆಯಿಂದ ಶುರು ಮಾಡಿ ಇವತ್ತು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ಅನೇಕ ಜನರಿಗೆ ತಾವು ಕೆಲಸಗಳನ್ನು ಕೊಟ್ಟು ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದೀರಿ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜು ಅವರೇ. ಇವತ್ತು ಬೆಳಗ್ಗಿನಿಂದ ನಮ್ಮ ಸಂಸ್ಥೆ ಸ್ಥಾಪನೆ ಬಗ್ಗೆ, ನಾವು ಹೇಗೆ ನಾವು ಬೆಳೆದು ಬಂದ ರೀತಿ, ನಮ್ಮಲ್ಲಿ ಯಾವ ಥರದ ಔಷಧಿ ಉತ್ಪಾದನೆ ಆಗ್ತದೆ, ಇದರ ಬಗ್ಗೆ ಭಾಳಷ್ಟು ಉಪಯುಕ್ತವಾದ ಚರ್ಚೆ ಮಾಡಿದಿರಿ. ನಮಗೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ, ಭಾಳ ಸಂತೋಷ ಆಗ್ತಾ ಇದೆ. ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಸಿ ಕೆಮ್ ಫಾರ್ಮಾ. ಎಸ್ ವೀಕ್ಷಕರೇ, ನೀವು ಯಶಸ್ವಿ ಉದ್ಯಮಿ ಆಗಿದ್ದಲ್ಲಿ, ಉದ್ಯಮವನ್ನು ಪರಿಚಯಿಸಲು ಇಚ್ಛಿಸಿದ್ದಲ್ಲಿ ಈ ಕೆಳಕಂಡ ವಿಳಾಸವನ್ನು ನೀವು ಸಂಪರ್ಕಿಸಬೇಕಾಗತ್ತೆ. ನಮ್ಮ ಮೊಬೈಲ್ ಸಂಖ್ಯೆ 9448000064. ನಮ್ಮ ಇಮೇಲ್ ಐ ಡಿ
etcare123@gmail.com. ನಮ್ಮ ವೆಬ್ಸೈಟ್ www.mastermediacreations.in. ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ ಸುವರ್ಣ ಪ್ಲಸ್ನಲ್ಲಿ ತಪ್ಪದೇ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.